ರಕ್ತಬರಹದ ಜನಜಾಗೃತಿ ಮೂಡಿಸಿದ ನಂದಿ ಪುರುಷೋತ್ತಮ್. ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪೊಲೀಸ್ ಇಲಾಖೆ ಕೊರೋನಾ ನಿಯಂತ್ರಿಸಲು ಹರಸಾಹಸ ಪಡುತ್ತಿದ್ದರು. ಚಿಕ್ಕಬಳ್ಳಾಪುರ ನಗರದ ಶೇಕಡ 25ರಷ್ಟು ಜನತೆ ನಿಯಮಗಳನ್ನು ಪಾಲಿಸುತ್ತಿಲ್ಲ. ಜನತೆಗೆ ಇನ್ಯಾವ ರೀತಿಯಲ್ಲಿ ಹೇಳುವುದೋ ಗೊತ್ತಾಗಲಿಲ್ಲ ಎಂದು ಪುರುಷೋತ್ತಮ್ ರವರು, ದಯವಿಟ್ಟು ಮನೆಯಲ್ಲೇ ಇರಿ, ಸಾಮಾಜಿಕ ಅಂತರವನ್ನು ಕಾಪಾಡಿಕೊಳ್ಳಿ ಎಂದು ತಮ್ಮ ರಕ್ತದಲ್ಲಿ ಹಾಳೆಯ ಮೇಲೆ ಬರೆದು ಜನರಿಗೆ ಜಾಗೃತಿ ಮೂಡಿಸಿದ್ದಾರೆ. ನಂತರ ಅವರು ಬರೆದಿರುವ ಪೇಪರ್ ಹಾಗೂ ಅವರು ಧರಿಸಿದ್ದ ಮಾಸ್ಕ್, ಹ್ಯಾಂಡ್ ಗ್ಲೌಸನ್ನು ಬೆಂಕಿಯಲ್ಲಿ ಹಾಕಿ ಸುಟ್ಟು ಹಾಕಿದ್ದಾರೆ.